ಹೊಟ್ಟೆಯಲ್ಲಿದ್ದಾಗ ಗರ್ಭದಲ್ಲಿದ್ದಾಗ ಗರ್ಭವೇಷ್ಟನ ಪುಟಕ ಅಂತ ಬಂದಿರುತ್ತೆ. ಅಂದರೆ ಗರ್ಭವೇಷ್ಟನ ಪುಟಕ ಅಂದರೆ ಗರ್ಭದ ಚೀಲ, ಆ ಚೀಲದ ಒಳಗೆ ಮಗು ಇರುವಂತಹದ್ದು. ಆ ಚೀಲದ ಒಳಗೆ ಇದ್ದ ಮಗು ಹೇಗೆಯೋ ಹಾಗೆ ಈಗ ಎರಡನೇ ಜನ್ಮ ಬರಬೇಕಾದ್ರೆ ಆ ಒಂದು ಚೀಲದ ರೂಪದಲ್ಲಿ ಇಟ್ಟುಬಿಟ್ಟು ಅದರಿಂದ ಹೊರಗೆ ತೆಗೆಯುವಂಥದ್ದು ಉಪದೇಶ ಮಾಡಿ, ಅದು ದ್ವಿಜತ್ವ. ಈ ರೀತಿಯಾಗಿ ದ್ವಿಜನಾಗುತ್ತಾನೆ. ಆ ಉಪದೇಶ ಮಾಡಿದ ಗಾಯತ್ರಿಯನ್ನು ಪುರೋಹಿತರಿಗೆ ಬಿಟ್ಟುಬಿಟ್ಟು ಅಥವಾ ತಂದೆಗೆ ಬಿಟ್ಟುಬಿಟ್ಟು ಇವನು ಹೋದ ಅಂದರೆ ಇವನು ದ್ವಿಜನಾಗೋದು ಹೇಗೆ? ಯಾರೇ ಆಗಲಿ ದ್ವಿಜತ್ವ ಸಿದ್ಧಿ ಆಗಬೇಕು ಅಂತ ಹೇಳಿದರೆ ಅವನು ಸಂಧ್ಯಾವಂದನೆ ಮಾಡಲೇಬೇಕು, ಮೂರು ಹೊತ್ತು ಮಾಡಲೇಬೇಕು. ಮೂರು ಹೊತ್ತು ಆಗಲಿಲ್ಲ, ಬೆಳಗ್ಗೆ ಒಂದು ಹೊತ್ತಾದರೂ ಮಾಡಬಹುದು ತಾನೇ. ಸಂಧ್ಯಾವಂದನೆಯಲ್ಲಿ ಮೂರು ಅಂಶಗಳು ಪ್ರಧಾನ. ಒಂದು ಅರ್ಘ್ಯ ಸೂರ್ಯನಿಗೆ, ಎರಡನೆಯದು ಗಾಯತ್ರಿ ಜಪ, ಮೂರನೆಯದು ಉಪಸ್ಥಾನ ಸೂರ್ಯೋಪಸ್ಥಾನ. ಇದು ಮೂರು ಇದ್ದಾಗ ಸಂಧ್ಯಾವಂದನೆ ಎನ್ನುವಂಥದ್ದು ಆಯಿತು. ಬಾಕಿ ಉಳಿದಿದ್ದೆಲ್ಲ ಅದಕ್ಕೆ ಆನುಷಂಗಿಕವಾದ್ದು. ಈ ಮೂರರಲ್ಲಿ ಯಾವುದೇ ಲೋಪ ಬರದದ್ದಾಗಿ ನೋಡ್ಕೊಂಬಿಟ್ರೆ ಅವನು ಬ್ರಾಹ್ಮಣ ಅಂತ ಹೇಳೋದಕ್ಕೆ ಏನೂ ಸಂಶಯವಿಲ್ಲ. ಗಾಯತ್ರಿ ಸಾರಮಾತ್ರೋಪಿ ವರಂ ವಿತ್ರ ವಿಪ್ರಸ್ವಯಂತ್ರಿತ ನಾಯಂತ್ರಿತ ಸ್ತ್ರಿವೇದೋಪಿ ಸರ್ವಾಶಿ ಸರ್ವವಿಕ್ರಯಿ. ಇದನ್ನು ಸ್ಮೃತಿಯಲ್ಲಿ ಹೇಳಿರುವಂತಹ ಮಾತು. ಗಾಯತ್ರಿ ಸಾರಮ, ಅವನಿಗಿನ್ನೇನೂ ಗೊತ್ತಿಲ್ಲ ಸ್ವಾಮಿ, ವೇದ ಗೊತ್ತಿಲ್ಲ, ತಪಸ್ಸು ಮಾಡಲಿಲ್ಲ, ಪೂಜೆ ಮಾಡಲಿಲ್ಲ, ಹೋಮ ಹವನಾದಿಗಳನ್ನು ಮಾಡಲಿಲ್ಲ, ಯಜ್ಞಯಾಗಾದಿಗಳನ್ನು ಮಾಡಲಿಲ್ಲ, ದಾನ ಧರ್ಮಗಳನ್ನು ಮಾಡಲಿಲ್ಲ, ಯಾವ ಒಂದು ಉಪಾಸನೆಯನ್ನೂ ಮಾಡಲಿಲ್ಲ, ಭಜನೆಯನ್ನೂ ಮಾಡಲಿಲ್ಲ. ಪರವಾಗಿಲ್ಲ, ಹತ್ತು ಗಾಯತ್ರಿ ಮಾಡ್ತಾ ಇದ್ದಾನೋ ಅವನನ್ನು ಬ್ರಾಹ್ಮಣ ಅಂತ ಹೇಳ್ಬೋದು. ಹತ್ತು ಗಾಯತ್ರಿ ಮಾಡ್ತಾ ಇಲ್ಲವೋ ಅವನು ಕೇವಲ ಜಾತ್ಯ ಬ್ರಾಹ್ಮಣ, ಜಾತಿಯಿಂದ ಬ್ರಾಹ್ಮಣ. ನಮ್ಮಲ್ಲಿ ಆಡುಮಾತಿನಲ್ಲಿ ಒಂದು ಮಾತು ಹೇಳ್ತಾರೆ, ಅದು ನಾಯಿ ಜಾತಿ, ಇದು ಜಾತಿ ನಾಯಿ, ವ್ಯತ್ಯಾಸ ಇದೆಯೋ ಇಲ್ವಾ? ಅದು ನಾಯಿ ಜಾತಿ ಅಂತ ಹೇಳಿದರೆ ಯಾವುದು ಬೇಕಾದರೂ ಆಗಲಿ, ಇದು ಜಾತಿ ನಾಯಿ. ಜಾತಿ ನಾಯಿ ಅಂತ ಹೇಳಿದರೆ ಅದು ಶ್ರೇಷ್ಠವಾದದ್ದು. ಹಾಗೆ ಮನುಷ್ಯ ಕರ್ಮಣ ಬ್ರಾಹ್ಮಣನಾದರೆ ಆ ಜಾತಿ ನಾಯಿನೂ ಅರ್ಥದಲ್ಲಿರ್ತಾನೆ, ಇಲ್ಲದೆ ಹೋದರೆ ನಾಯಿ ಜಾತಿ ಅಂತ ಹೇಳಿದ ಹಾಗೆ ಕೇವಲ ಹುಟ್ಟಿನಿಂದ ಬ್ರಾಹ್ಮಣನಾಗಿರ್ತಾನೆ, ಅದು ಪ್ರಯೋಜನವಿಲ್ಲ, ಅವನಿಗೆ ಬ್ರಾಹ್ಮಣ್ಯ ಉಳಿಯೋದಿಲ್ಲ. ಅದಕ್ಕೋಸ್ಕರವಾಗಿ ಈ ರೀತಿಯಾಗಿ ಅನ್ನವನ್ನು ಯಾವತ್ತೂ ಕೂಡ ನಾವು ನಿಂದೆ ಮಾಡಬಾರದು. ಅನ್ನವನ್ನು ಯಾವತ್ತೂ ಇನ್ನೊಬ್ಬರಿಗೆ ಉಪಕಾರವಾಗುವ ರೀತಿಯಲ್ಲಿ ಅನ್ನದಾನ ಹಸಿದವು ಬಂದಂತಹ ವ್ಯಕ್ತಿಗೆ ಅನ್ನವನ್ನು ನೀಡಿದಾಗ ಬರುವಂತಹ ಒಂದು ಪುಣ್ಯ ಇದೆಯಲ್ಲ, ನೀವು 100 ಕೋಟಿ ರೂಪಾಯಿ ಕೊಟ್ಟರು ಅಷ್ಟು ಪುಣ್ಯ ಬರೋದಿಲ್ಲ. ಹೊಟ್ಟೆ ತುಂಬಿದವನಿಗೆ ಏನು ಗೊತ್ತು ಅನ್ನದ ಬೆಲೆ? ಹಸಿದವನಿಗೆ ತಾನೇ ಗೊತ್ತು. ಅದರಲ್ಲೂ ದಾನ ಮಾಡುವಾಗ ಪಾತ್ರನಲ್ಲಿ ದಾನ ಮಾಡಬೇಕೇ ಹೊರತು ಅಪಾತ್ರನಲ್ಲಿ ದಾನ ಮಾಡಬಾರದು. ಅಪಾತ್ರನಲ್ಲಿ ದಾನ ಮಾಡಿದರೆ ದಾನ ಮಾಡಿದವನು ಅವನು ಮಾಡುವ ಪಾಪಕ್ಕೆ ಭಾಗಿಯಾಗುತ್ತಾನೆ. ದಾನದ ಮಹತ್ವ ಅದು. ಹಸಿದವನಿಗೆ ಅನ್ನವನ್ನು ಕೊಡಿ, ಹೊಟ್ಟೆ ತುಂಬಿದವನಿಗೆ ನೀವು ಬಡಿಸಿ ಅವನು ಚೆಲ್ಲಿ ಹೋದರೆ ಆ ಪಾಪಕ್ಕೆ ನೀವೇ ಭಾಗಿಗಳು. ಇದನ್ನು ಹೇಳುತ್ತೆ ಶಾಸ್ತ್ರ. ಹಸಿದು ಬಂದವನಿಗೆ ಒಂದು ಅವನು ಕೊನೆ ಅಗಳುವರೆಗೂ ಕೂಡ ಅವನು ಅಷ್ಟನ್ನು ಆಸ್ವಾದನೆ ಮಾಡಿ ತಿಂತಾನೆ. ಇವನು ಹೊಟ್ಟೆ ತುಂಬಿದವನಿಗೆ ನೀವು ಬಡಿಸಿದರೆ ಮತ್ತಷ್ಟು ತಿನ್ನು 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 ಅಂತ ಮೃಷ್ಟಾನ್ನ ಭೋಜನ ಹಾಕಿದರೆ ಅವನೇನು ತಿಂತಾನೆ? ಆದ್ದರಿಂದ ಹಸಿದವನಿಗೆ ಅನ್ನವನ್ನು ಕೊಡಬೇಕು. ದೇಯಂ ದೀನ ಜನಾಯ ಚ ವಿತ್ತಂ ಭಗವತ್ಪಾದರು ಹೇಳಿದ್ದಾರೆ. ದೇಯಂ ದೀನ ಜನಾಯ ಚ ವಿತ್ತಂ, ದೀನ ಜನರಿಗೆ ಸಹಾಯ ಮಾಡಿ, ದುಡ್ಡನ್ನು ಕೊಡಿ, ಅದರಕ್ಕೆ ಆವಾಗ ನಿಮಗೆ ಬಂದಿರುವಂತಹ ಸಂಪತ್ತಿನ ಸದ್ವಿನಿಯೋಗ ಪಾತ್ರರಲ್ಲಿ ದಾನ ಮಾಡಿದ್ದು, ದಾನ ಮಾಡಿದ್ದ ಪುಣ್ಯದ ಜೊತೆಗೆ ಸತ್ಪಾತ್ರನಲ್ಲಿ ದಾನ ಮಾಡಿದ್ದು ಹೆಚ್ಚಿನ ಪುಣ್ಯ ಅನ್ನುವಂತಹದ್ದನ್ನು ಹೇಳ್ತಾರೆ. ಹಾಗೆಯೇ ಅನ್ನವನ್ನು ಆ ರೀತಿಯಾಗಿ ಮಾಡಿದಂತಹ ವ್ಯಕ್ತಿಗೆ ಏನಾಗುತ್ತೆ ಅಂತ ಕೇಳಿದರೆ ಅವನು ಮಹಾನ್ ಭವತಿ. ಈ ಲೋಕದಲ್ಲಿ ಅನ್ನದಾನ ಮಾಡಿದವರು ಎಷ್ಟು ಹೆಸರನ್ನು ಪಡೆಯುತ್ತಾರೆ, ಮಹಾನ್ ಭವತಿ ಪ್ರಜೆಯ ಪಶುಭಿರ್ ಬ್ರಹ್ಮ ವರ್ಚಸ್ಸಿನ, ಬ್ರಹ್ಮವರ್ಚಸ್ಸು ಅವನಲ್ಲಿ ವೃದ್ಧಿಸ್ತಾ ಬರುತ್ತೆ. ದಾನ ಮಾಡುವವನ ಮುಖದಲ್ಲಿ, ಅನುಷ್ಠಾನ ಮಾಡುವವನ ಮುಖದಲ್ಲಿ, ಗಾಯತ್ರಿ ಅನುಷ್ಠಾನ ಜಪವನ್ನು ಮಾಡುವವನ ಮುಖದಲ್ಲಿ, ದೇವತಾರ್ಚನೆ ಮಾಡುವವನ ಮುಖದಲ್ಲಿ, ದಾನ ಧರ್ಮಾದಿಗಳನ್ನು ಮಾಡುವವನ ಮುಖದಲ್ಲಿ, ವಿಶೇಷವಾಗಿ ಕಷ್ಟದಲ್ಲಿರುವವರಿಗೆ ಉಪಕಾರ ಮಾಡುವವನ ಮುಖದಲ್ಲಿ ಬ್ರಹ್ಮವರ್ಚಸ್ಸು ಬೆಳಗುತ್ತೆ. ಇದು ಶಾಸ್ತ್ರ ಹೇಳುವ ಮಾತು, ನಾನು ಹೇಳುವಂಥದ್ದಲ್ಲ. ಅದಕ್ಕೋಸ್ಕರವಾಗಿ ಮಹಾನ್ ಭವತಿ ಪ್ರಜೆಯ ಪಶುಭಿರ್ ಬ್ರಹ್ಮವರ್ಚಸೇನ ಮಹಾನ್ ಕೀರ್ತ್ಯ ಅಷ್ಟು ಹೇಳಿಬಿಟ್ಟು ಅನ್ನಂ ನ ಪರಿಚಕ್ಷೀತ, ನಿಮಗೆಲ್ಲೋ ಅನ್ನ ಸಿಗುವಂಥದ್ದು ಇರುತ್ತೆ, ಬೇಡಪ್ಪ ನಂಗೆ ಬೇಕಾದಷ್ಟಿದೆ, ಬರುವ ಅನ್ನವನ್ನು ತಿರಸ್ಕಾರ ಮಾಡಬಾರದು. ನಿಮಗೆ ಬೇಡವೋ ತಗೊಂಡು ಬೇಕಾದವನಿಗೆ ಕೊಡಿ,
ನಿಮಗೆ ಸಿಕ್ಕುತ್ತೆ, ನಿಮಗೆ ಸಿಕ್ಕಿದಾಗ ಬೇಕಾದವನಿಗೆ ಸಿಕ್ಕಿಬಿಡುತ್ತೆ ಅಂತಿಲ್ಲ. ಆ ಸಿಕ್ಕಿರುವ ಅನ್ನ ಸಿಕ್ಕಿತು ಅಂತ ಹೇಳಿದರೆ ಅದನ್ನು ನೀವು ತಗೊಳ್ಳಿ, ನಿಮಗೆ ಬೇಡವಾಗಿದ್ದರೆ ಇನ್ನೊಬ್ಬರಿಗೆ ಕೊಡಿ. ಆ ದಾನಕ್ಕೆ ಪಾತ್ರರು ಸಿಗ್ತಾರೆ, ಆ ದಾನದ ಒಂದು ಫಲ ಅನ್ನುವಂಥದ್ದು ನಿಮಗೆ ಬರುತ್ತೆ. ಈ ರೀತಿಯಾಗಿ ಮಹಾನ್ ಭವತಿ ಪ್ರಜೆಯ ಪಶುಭಿರ್ಬ್ರಹ್ಮವರ್ಚಸೇನ ಮಹಾನ್ ಕೀರ್ತ್ಯ. ಅದಕ್ಕೋಸ್ಕರವಾಗಿ ಅನ್ನದ ಮಹತ್ವ ಹೆಚ್ಚಾಗಿರುವಂಥದ್ದು. ಅನ್ನಂ ಬಹು ಕುರ್ವೀತ ತದ್ವ್ರತಂ ಪೃಥಿವೀ ವಾ ಅನ್ನಂ ಆಕಾಶೋ ಅನ್ನಾದ ಪೃಥಿವ್ಯಾಂ ಆಕಾಶ ಪ್ರತಿಷ್ಠಿತ ಆಕಾಶೇ ಪೃಥಿವೀ ಪ್ರತಿಷ್ಠಿತ. ಅನ್ನದಲ್ಲಿ ಅನ್ನಾದನು ಅನ್ನಾದನಲ್ಲಿ ಅನ್ನವು ಪರಸ್ಪರ ಒಂದನ್ನು ಒಂದು ಬಿಟ್ಟಿರಲಾರದಂತಹ ರೀತಿಯಲ್ಲಿ ಇರೋದರಿಂದ ಪೃಥಿವಿಯಲ್ಲಿ ಆಕಾಶ, ಆಕಾಶದಲ್ಲಿ ಪೃಥಿವಿ, ಪೃಥಿವಿ ಅನ್ನ, ಆಕಾಶ ಅನ್ನಾದ, ಆಕಾಶ ಅನ್ನ, ಪೃಥಿವಿ ಅನ್ನಾದ, ಪ್ರತಿಯೊಂದೂ ಕೂಡ ಆ ರೀತಿಯಾಗಿ ಒಂದಕ್ಕೊಂದು ಹಾಸುಹೊಕ್ಕಾಗಿ ಇರುವಂಥದ್ದು, ಒಂದನ್ನು ಒಂದು ಬಿಟ್ಟಿರಲಾರದಂತಹ ಸ್ಥಿತಿಯಲ್ಲಿ ಇರುವಂಥದ್ದಾದ್ದರಿಂದ ಸಯ ಏತದನ್ನಮನ್ನೇ ಪ್ರತಿಷ್ಠಿತಂ ವೇದ ಪ್ರತಿತಿಷ್ಠತಿ ಅನ್ನವಾನ್ ಅನ್ನಾದೋ ಭವತಿ ಮಹಾನ್ ಭವತಿ ಪ್ರಜೆಯ ಪಶುಭಿರ್ಬ್ರಹ್ಮವರ್ಚಸೇನ ಮಹಾನ್ ಕೀರ್ತ್ಯ. ಇಷ್ಟೆಲ್ಲ ಹೇಳಿಬಿಟ್ಟು ನ ಕಂಚನ ವಸತೌ ಪ್ರತ್ಯಾಚಕ್ಷೀತ ತದ್ವ್ರತಂ ತಸ್ಮಾದ್ಯಯಾ ಕಯಾಚ ವಿಧಯ ಬಹ್ವನ್ನಂ ಪ್ರಾಪ್ನುಯಾತ್. ತೀರಾ ಮನುಷ್ಯ ನಾನು ಅಂಥ ಮನೆ ಕಟ್ಕೊಳ್ತೇನೆ, ಇಂಥ ಮನೆ ಕಟ್ಕೊಳ್ತೇನೆ ಅಂತ ಹೇಳಿಬಿಟ್ಟು ವಿಪರೀತ ಸಾಲ ಮಾಡಿಕೊಂಡು ಸಂಪೂರ್ಣ ಮುಳುಗಿ ಹೋಗುವಷ್ಟು ಸಾಲ ಮಾಡಿಕೊಂಡು ಮನೆ ಕಟ್ಕೋಬೇಕಾದ ಅಗತ್ಯ ಇಲ್ಲ. ನ ಕಂಚನ ವಸತವು ಪ್ರತ್ಯಾಚಕ್ಷೀತ, ನಮಗೆ ಇರೋದಕ್ಕೆ ಮನೆ ಬೇಕು ಸಹಜ. ಎಲ್ಲ ಮನೆ ಕಟ್ಕೊಳ್ಳುವಾಗ ಕೆಲವರಿಗೆ ಒಂದು ಹುಚ್ಚಿರುತ್ತೆ, ಭಾರತದಲ್ಲಿ ಸಿಕ್ಕುವ ಪದಾರ್ಥಗಳು ಯಾವುದೂ ಅದಕ್ಕಾಗೋದಿಲ್ಲ, ಎಲ್ಲ ಸಿಂಗಾಪುರದಿಂದಲೋ ಅಥವಾ ಇಟಲಿಯಿಂದಲೋ, ನಮಗೆಲ್ಲದೂ ಇಟ್ಲಿಯಿಂದೇ ಬರಬೇಕು. ಆ ರೀತಿಯಾಗಿ ತರಿಸಿಕೊಂಡು ಇರುವಂತಹ ಸ್ಥಿತಿ, ಹಾಗೆ ಮಾಡುವಂಥದ್ದು ಅದು ಸ್ವಲ್ಪ ವಿಚಾರ ಮಾಡಬೇಕು. ಅಂತಹ ಸಂದರ್ಭದಲ್ಲಿ ನಮಗೆ ಇರೋದಕ್ಕೆ ಎಷ್ಟು ಎಷ್ಟು ದೊಡ್ಡ ಮನೆ ಕಟ್ಟಿದ್ರೂ 2-3 ಅಡಿಯಲ್ಲಿ ತಾನೇ ಮಲ್ಕೊಳ್ಳೋದು. ಎಂಥ ಒಂದು ಹಂಸತೂಲಿಕಾ ತಲ್ಪವನ್ನೇ ಮಾಡಿಕೊಂಡರೂ ಕೂಡ ಮಲಗೋದಷ್ಟೇ ಜಾಗದಲ್ಲಿ ಸಂಪೂರ್ಣ ತೂಲಿಕಾ ತಲ್ಪದಲ್ಲಿ ಅವನೇನು ಹೊರಳಾಡ್ತಾ ಇರ್ತಾನೆ. ಹಾಗೆ ನಮಗೆ ಯಾವುದು ಎಷ್ಟು ಬೇಕೋ ಅಷ್ಟನ್ನು ಮಾಡಿಕೊಳ್ಳಬೇಕೇ ಹೊರತು ಅತಿಯಾದಂತಹ ಡಾಂಭಿಕತೆ ಅಥವಾ ಧನಿಕತೆಯ ಪ್ರದರ್ಶನ ಅನ್ನುವಂಥದ್ದು ಮಾಡಬಾರದು ಅಂತ ಹೇಳುತ್ತೆ ಶಾಸ್ತ್ರ. ಯಾಕೆ ಅಂದರೆ ಇಲ್ಲದವನು ನೋಡಿ ಕರುಬುತ್ತಾನೆ, ಇಲ್ಲದವನು ತನಗೆ ಇರೋದಕ್ಕೆ ಗತಿ ಇಲ್ಲ ಬೀದಿಯಲ್ಲಿ ಬಿದ್ದುಕೊಳ್ತಾ ಇದ್ದಾನೆ, ದೊಡ್ಡ ದೊಡ್ಡ ಭವನಗಳನ್ನೆಲ್ಲ ಕಟ್ಟಿದವರನ್ನು ನೋಡಿ ಅವನಿಗೆ ಕೊರಗು, ಹೊಟ್ಟೆ ಉರಿ ಎರಡೂ ಆಗುತ್ತೆ. ಆ ರೀತಿಯಾಗಿರುವಂತಹ ಈ ವಿಚಾರದಲ್ಲಿ ಅಂತಹ ಒಂದು ಸಂಪತ್ತಿದ್ದವನಾದರೆ 4 ಜನರಿಗೆ ಉಪಕಾರವಾಗುವ ರೀತಿಯಲ್ಲಿ ತನಗೆ ದಾನ ಮಾಡಬೇಕು. ಎಲ್ಲಿಯವರಿಗೆ ದಾನ ಮಾಡಬೇಕು? ಮನೆ ಮಠ ಎಲ್ಲ ಕಳ್ಕೊಂಡು ದಾನ ಮಾಡ್ತೀನಿ ಅಂತ ಅದೂ ಸರಿಯಲ್ಲ. ನಿನಗೆ ಬೇಕಾಗುವಷ್ಟನ್ನು ಇಟ್ಟುಕೊಂಡು ನಿನಗೆ ಹೊರೆಯಾಗದ ರೀತಿಯಲ್ಲಿ ದಾನ ಮಾಡು. ಅತಿದಾನಾದ್ ಬಲಿರ್ಬದ್ಧಾದ್, ಬಲಿ ದಾನಕ್ಕೆ ಹೆಸರುವಾಸಿ. ಎಲ್ಲ ಒಂದು ಆ ವಾಮನ ಬಂದು ಕೇಳಿದಾಗ ಕೇವಲ 3 ಮೆಟ್ಟು ಜಾಗವನ್ನು ಕೊಡು ಅಂತ ಕೇಳ್ತಾನೆ. ಆಯಿತು, 3 ಮೆಟ್ಟು ಜಾಗ, ನಾನು ರಾಜ, ನನಗೇನು 3 ಮೆಟ್ಟು, ನೀನು ಏನೋ ಕೇಳ್ತೀ ಅಂತ ಇಟ್ಕೊಂಡಿದ್ದೆ ನಾನು, 3 ಮೆಟ್ಟು ಜಾಗ ಅಷ್ಟೇನಾ, ಕೊಟ್ಟುಬಿಟ್ಟೆ ನಾನು ಅಂತ ಹೇಳ್ದ. ಸರಿ, ಎಲ್ಲೆಲ್ಲಿ ಬೇಕು ನಿನಗೆ? ಆಯಿತು, ನಾನು ಇಟ್ಟಲ್ಲಿ ಕಾಲು ಇಟ್ಟಲ್ಲಿ ಅದನ್ನು ನನಗೆ ಕೊಟ್ಟರೆ ಸಾಕು. ಒಂದು ಕಾಲಿನಲ್ಲಿ ಕೆಳಗಿನ ಲೋಕವನ್ನೆಲ್ಲ ಅಳೆದ, ಮತ್ತೊಂದು ಕಾಲಿನಲ್ಲಿ ಮೇಲಿನ ಲೋಕವನ್ನೆಲ್ಲ ಅಳೆದ, ಇನ್ನೊಂದು ಕಾಲು ಎಲ್ಲಿಡೋದು ಅಂತ ಕೇಳ್ದ. 3ನೇ ಕಾಲು ಬೇರೆ ದಾರಿಯಲ್ಲೇ ನನ್ನ ತಲೆ ಮೇಲಿಡು ಅಂದ. ಹೀಗೆ ನಿಂತಾಗ ತಲೆ ಮೇಲೆ ಕಾಲಿಟ್ಟು ಅವನನ್ನು ಪಾತಾಳಕ್ಕೆ ತಳ್ಳಿದ. ಅತಿಯಾದ ದಾನವನ್ನು ಮಾಡಿದ್ರಿಂದ ಅವನು ಬದ್ಧನಾದ, ಅವನು ಪಾತಾಳದಲ್ಲೇ ಇರಬೇಕು, ನೀನು ಮೇಲೆ ಬರಬೇಡ ಅನ್ನುವಂಥ ರೀತಿಯಲ್ಲಿ ಅತಿಯಾದ ದಾನದಿಂದ ಬಲಿರ್ಬದ್ಧ. ಅತಿಮಾನಾತ್ ಸುಯೋಧನ, ನಮಗೆ ಸ್ವಾಭಿಮಾನ ಇರಬೇಕು ಆದರೆ ದುರಭಿಮಾನ ಇರಬಾರದು. ಸ್ವಾಭಿಮಾನಕ್ಕೂ ದುರಭಿಮಾನಕ್ಕೂ ಬಹಳ ವ್ಯತ್ಯಾಸ ಇದೆ. ಆದರೆ ಅಭಿಮಾನ ಇರಬೇಕೇ ಹೊರತು ಅಭಿಮಾನ ನಿರಭಿಮಾನವೂ ಆಗಬಾರದು, ದುರಭಿಮಾನವೂ ಆಗಬಾರದು, ಸ್ವಾಭಿಮಾನವಾಗಿರಬೇಕು. ಆ ದುರ್ಯೋಧನನಿಗೆ ಇದ್ದಂತಹ ಅಭಿಮಾನ ಎಂಥದ್ದು ಅಂದರೆ ದುರಭಿಮಾನ, ಅದೇ ಅತಿಯಾಯಿತು. ನನಗೆ ಅರ್ಧರಾಜ್ಯವನ್ನು ಕೊಡು ಅಂತ ಹೇಳಿಬಿಟ್ಟಿರುವ ಧರ್ಮರಾಜ ಕೇಳಿದ,
ಅರ್ಧರಾಜ್ಯವನ್ನು ಕೊಡಲೇಬೇಕಾದ್ದು, ಅದಕ್ಕೆ ನಮಗೆ ಹಕ್ಕಿದೆ ಕೇಳೋದಕ್ಕೆ, ಕೊಡಬೇಕಾದ ಕರ್ತವ್ಯ ನಿನಗಿದೆ ಅಂತ ಹೇಳಿಬಿಟ್ಟು ಸಾಕ್ಷಾತ್ ಶ್ರೀಕೃಷ್ಣನನ್ನು ದೌತ್ಯಕ್ಕೆ ಕಳುಹಿಸಿ ಕೇಳ್ತಾನೆ. ಶ್ರೀಕೃಷ್ಣ ಅವನಿಗೆಲ್ಲ ಉಪದೇಶ ಮಾಡಿ ಎಲ್ಲ ಆದರೂ ಕೂಡ ಗೊರ್ಕಲ್ಲ ಮೇಲೆ ಮಳೆಗರೆದಂತೆ ಆಗೋಯಿತು ಅವನಿಗೆ. ನಾನು ಕೊಡುವುದಿಲ್ಲ, ಅರ್ಧರಾಜ್ಯವನ್ನು ಕೊಡುವುದಿಲ್ಲ ಅಂತ ಹೇಳಿ, ಹೋಗಲಿ ಅರ್ಧ ರಾಜ್ಯ ಬೇಡ, ಯುದ್ಧವನ್ನು ಹೇಗಾದರೂ ನಿಲ್ಲಿಸಬೇಕು, ಹಿಂಸೆಯನ್ನು ನಿಲ್ಲಿಸಬೇಕು ಅನ್ನುವ ದೃಷ್ಟಿಯಿಂದ 5 ಗ್ರಾಮವನ್ನು ಕೊಡು ಅಂತ ಕೇಳ್ತಾರೆ. ಇಂದ್ರಪ್ರಸ್ಥಂ ವೃಕಪ್ರಸ್ಥಂ ಜಯಂತಂ ವಾರಣಾವತಂ ಪ್ರಯಚ್ಛ ಚತುರೋ ಗ್ರಾಮಾನ್ ಕಂಚಿದೇ ಕಂಚ ಪಂಚಮಂ ಅಂತ. ಈ 4 ಗ್ರಾಮ ಆಗಿರಲಿ, 4 ಮೆಟ್ಟು ಭೂಮಿಯನ್ನು ನಾನು ಕೊಡೋದಿಲ್ಲ. ನನ್ನ ದೇಹದಲ್ಲಿ ಎಲ್ಲಿಯವರೆಗೆ ಪ್ರಾಣ ಇರುತ್ತೋ ಸೂಚಿಭೇದ್ಯ ಪ್ರದೇಶವನ್ನು ನಾನು ಪಾಂಡವರಿಗೆ ಕೊಡೋದಿಲ್ಲ ಅಂತ ಹೇಳಿ. ಇದಲ್ವೇ ದುರಭಿಮಾನ, ಅತಿಯಾದಂಥ ಅಭಿಮಾನ. ಆ ರೀತಿಯಾಗಿ ಅತಿಮಾನಾತ್ ಸುಯೋಧನ ವಿನಷ್ಟೋ ರಾವಣೋ ಲೌಲ್ಯಾತ್. ರಾವಣ ಇದ್ದಾನೆ, ರಾವಣನಿಗೂ ಕೂಡ ಅತಿಯಾದ ಚಪಲತೆ, ಅತಿಯಾದ ಚಾಂಚಲ್ಯ, ಮನಶ್ಚಾಂಚಲ್ಯ. ಆ ರೀತಿಯಾದಂಥ ಅತಿಯಾದ ಚಪಲತೆಯಿಂದನೇ ಕೂಡ ಅವನು ಸಂಪೂರ್ಣ ನಾಶನಾದ. ಅವನಿಗೆ ಎಲ್ಲಿ ಯಾವುದೇ ಸ್ತ್ರೀಯನ್ನು ಕಂಡರೂ ಕೂಡ ಚೆನ್ನಾಗಿದ್ದಾಳೆ ಕಂಡರೆ ಆಕೆಯನ್ನು ಹೊತ್ಕೊಂಡ್ಬರುವಂಥ ಒಂದು ಆ ಒಂದು ಚಾಪಲ್ಯ ಜಾಸ್ತಿ ಆಗಿತ್ತು. ಆ ಚಾಪಲ್ಯ ಅತ್ಯಂತ ಚಾಪಲ್ಯ ಅತಿಯಾದದ್ರಿಂದ ಸೀತೆಯನ್ನು, ಜಗನ್ಮಾತೆಯನ್ನೇ ಹೊತ್ಕೊಂಡು ಬಂದು ಹಾಳಾಗಿ ಹೋದ. ವಿನಷ್ಟೋ ರಾವಣೋ ಲೌಲ್ಯ. ಆದ್ದರಿಂದ ಅತಿ ಸರ್ವತ್ರ ವರ್ಜೆಯೇತ್, ಅತಿಯಾದದ್ದನ್ನು ಸರ್ವಥಾ ಬಿಡಬೇಕು ಅನ್ನುವಂಥದ್ದು. ಹೀಗೆ ಮಾಡಿಬಿಟ್ಟು ಯ ಏವಂ ವೇದ, ಆ ನಂತರದಲ್ಲಿ ಹಾಗಾದರೆ ಆತ್ಮತತ್ವವನ್ನು ಹೇಗೆ ನಾವು ತಿಳ್ಕೊಳ್ಬೇಕು, ಉಪಾಸನಾ ಮೂಲಕವಾಗಿ ಯಾವ ಯಾವುದರಲ್ಲಿ ಯಾವ ಯಾವ ರೀತಿ ಉಪಾಸನೆ ಮಾಡಬೇಕು. ಕ್ಷೇಮ ಇತಿ ವಾಚಿ ಯೋಗ ಕ್ಷೇಮ ಇತಿ ಪ್ರಾಣಾಪಾನಯೋ. ವಾಕಿನಲ್ಲಿ ಕ್ಷೇಮವಿರಬೇಕು, ಹಾಗೆ ಯೋಗಕ್ಷೇಮ ಇತಿ ಪ್ರಾಣಾಪಾನಗಳಲ್ಲಿ ಯೋಗ ಕ್ಷೇಮ. ಈ ಕ್ಷೇಮ ಅಂದ್ರೇನು, ಯೋಗ ಅಂದ್ರೇನು, ಯೋಗಕ್ಷೇಮ ವಿಚಾರಿಸಿದ್ರೋ ಅಂತ ಕೇಳ್ತಾರೆ. ಯೋಗ ಅಂದ್ರೇನು, ಕ್ಷೇಮ ಅಂದ್ರೇನು ಅಂತ ಕೇಳಿದರೆ, ಅಲಬ್ಧ ಲಾಭೋ ಯೋಗ, ಲಬ್ಧಸ್ಯ ಪರಿಪಾಲನಂ ಕ್ಷೇಮ ಅಂತ ಹೇಳ್ತಾರೆ. ನಮ್ಮಲ್ಲಿ ಇಲ್ಲದೇ ಇರುವಂತಹದ್ದನ್ನು ಪಡೆಯುವಂತಹದ್ದಿದೆಯಲ್ಲ ಅದಕ್ಕೆ ಯೋಗ. ಪಡೆದಾಯಿತು, ಪಡೆದಿದ್ದನ್ನು ರಕ್ಷಣೆ ಮಾಡಿಕೊಳ್ಳುವಂತಹದ್ದು ಕ್ಷೇಮ. ಅವರ ಯೋಗಕ್ಷೇಮ ವಿಚಾರಿಸಿದರು ಅಂತ ಹೇಳಿದರೆ ಇದು ಅರ್ಥ. ಯೋಗಕ್ಷೇಮಂ ವಹಾಮ್ಯಹಂ, ನಾವು ಎಲ್ಲಿ ಕೇಳ್ತೇವೆ ಇದನ್ನು? ಭಗವದ್ಗೀತೆಯಲ್ಲಿ. ಯೋಗಕ್ಷೇಮ ಇತಿ ಪ್ರಾಣಾಪಾನಯೋಹೋ, ಪ್ರಾಣಾಪಾನಗಳಲ್ಲಿ ಒಂದರಲ್ಲಿ ಯೋಗವನ್ನು ಒಂದರಲ್ಲಿ ಕ್ಷೇಮವನ್ನು ಉಪಾಸನೆ ಮಾಡಬೇಕು. ಕರ್ಮೇತಿ ಹಸ್ತಯೋ, ಹಸ್ತಗಳಲ್ಲಿ ಕರ್ಮ ಅನ್ನುವಂಥ ರೀತಿಯಲ್ಲಿ ಆ ಪರಮಾತ್ಮನನ್ನು ಉಪಾಸನೆ ಮಾಡಬೇಕು. ಗತಿರೀತಿ ಪಾದಯೋಹೋ, ಪಾದಗಳಲ್ಲಿ ಗತಿಯಿಂದ ಆ ಪರಮಾತ್ಮನ ಉಪಾಸನೆ ಮಾಡಬೇಕು. ವಿಮುಕ್ತಿರೀತಿ ಪಾಯೋ, ಗುಹ್ಯಾಂಗದಲ್ಲಿ ವಿಮುಕ್ತಿ, ನಮಗೆ ಬೇಡವಾದಂಥ ಮಲಮೂತ್ರಾದಿಗಳನ್ನು ವಿಸರ್ಜನೆ ಮಾಡಬೇಕು. ಈ ದೇಹ ಯಾವ ರೀತಿಯಾದದ್ದು ಅಂತ ಹೇಳಿದರೆ, ಈಗಿನ ಭಾಷೆಯಲ್ಲಿ ಹೇಳಬೇಕಾದ್ರೆ ಇನ್ಪುಟ್ಟು ಔಟ್ಪುಟ್ ಎರಡೂ ಸರಿಯಾಗಿದ್ದರೇನೆ ದೇಹ ಸರಿಯಾಗಿರೋದು. ಇನ್ಪುಟ್ ಒಂದಿದೆ, ಬಲವಾಗಿದೆ, ಚೆನ್ನಾಗಿ ತಿಂದುಬಿಟ್ಟ, ಔಟ್ಪುಟ್ ಆಗಲಿಲ್ಲ ಅಂತ ತಿಳ್ಕೊಳ್ಳಿ, ಅವನ ಪರಿಸ್ಥಿತಿ ಹೇಗಿರುತ್ತೆ? ಅಥವಾ ಔಟ್ಪುಟ್ ಜಾಸ್ತಿ ಆಯಿತು ಅಂತ ಇಟ್ಕೊಳ್ಳಿ, ಆವಾಗಲೂ ಕಷ್ಟವೇ. ಯಾವುದು ಹೆಚ್ಚು ಕಮ್ಮಿ ಆಗಬಾರದು. ಆದ್ದರಿಂದ ವಿಮುಕ್ತಿ ರೀತಿ ಪಾಯೌ ಇತಿ ಮಾನುಷಿ ಇಸ್ಸಮ ಅಜ್ಞಾ, ಮನುಷ್ಯರು ಅನುಸರಿಸಬೇಕಾದಂಥ ಉಪಾಸನೆಗಳು ಇವು. ಇಷ್ಟು ಮನುಷ್ಯರಿಗೆ ಸಂಬಂಧಪಟ್ಟಂಥದ್ದು. ಇದಲ್ಲದೆ ಇನ್ನು ದೈವೀ ಸಮಾಜ್ಞಾ ಅಂತ ಹೇಳ್ತಾರೆ. ಅಥ ದೈವೀ, ಯಾವುದು? ತೃಪ್ತಿರಿತಿ ವೃಷ್ಟೌ, ವೃಷ್ಟಿಯಲ್ಲಿ ಬರುವ ಮಳೆಯಲ್ಲಿ ತೃಪ್ತಿ. ಆ ಮಳೆ ನಮಗೆ ತೃಪ್ತಿಯನ್ನು ತರಲಿ. ತೃಪ್ತಿ ಆಗೋದು ಯಾವಾಗ ಮನುಷ್ಯನಿಗೆ? ಮನುಷ್ಯನಿಗೆ ಏನು ಕೊಟ್ಟರೂ ತೃಪ್ತಿ ಇಲ್ಲ ನೋಡಿ. ಏನು ಕೊಟ್ಟರೂ ಇನ್ನಷ್ಟು ಬೇಕಾಗಿತ್ತು ಅನ್ನುವಂಥ ಬುದ್ಧಿ ಉಂಟೋ? ಲಾಟ್ರಿಲಿ 5 ಕೋಟಿ ಬಂತು, 10 ಬರಲಿಲ್ಲವಲ್ಲ ಅಂತ ಕಾಣಲಿಕ್ಕೆ ಶುರುವಾಗುತ್ತೆ. 10 ಕೋಟಿ ಬಂತು, ಅದು 100 ಕೋಟಿ ಬರಬೇಕಾಗಿತ್ತು. ಮನುಷ್ಯನಿಗೆ ತೃಪ್ತಿ ಅನ್ನುವಂಥದ್ದು ಅಲಂ ಬುದ್ಧಿ, ಸಾಕು ಅನ್ನುವಂಥ ಬುದ್ಧಿ ಇಲ್ಲವೇ ಇಲ್ಲ. ಹಾಗಾದರೆ ಎಲ್ಲಿ ಬರುತ್ತೆ ಅದು ಅಂತ ಕೇಳಿದರೆ, ಕೇವಲ ಒಂದು ಊಟದಲ್ಲಿ ಮಾತ್ರ ತೃಪ್ತಿ. ಅದಕ್ಕಾಗಿ ನಮ್ಮ ಭಾರತೀಯ ದಾರ್ಶನಿಕ ಪರಂಪರೆಯಲ್ಲಿ ಯಜ್ಞ ಯಾಗಾದಿ ಕ್ರಿಯಾದಿಗಳನ್ನು, ಉತ್ಸವಾದಿಗಳನ್ನು ಮಾಡಿದಾಗ, ರಥೋತ್ಸವಾದಿಗಳನ್ನು ಮಾಡಿದಾಗ ಅನ್ನದಾನವನ್ನು ಮಾಡಬೇಕು ಅನ್ನುವಂಥದ್ದಕ್ಕೆ ರಹಸ್ಯ ಇದೆ. ನೀವು ಮನುಷ್ಯನಿಗೆ ಯಾರಿಗೆ ಎಷ್ಟು ಕೊಟ್ಟರೂ ತೃಪ್ತಿ ಅನ್ನುವಂಥದ್ದಿಲ್ಲ. ಊಟವನ್ನು ಹಾಕಿ ಮತ್ತೆ ಕೇಳಿದಾಗ ಸಾಕು ಅಂತ ಹೇಳ್ತಾರೆ.
ಆನಂತರದಲ್ಲೂ ತಗೊಂಬಂದರೆ ಬೇಡ ಅಂತ ಹೇಳ್ತಾರೆ. ಮೊದಲು ಸಾಕು ಅಂತ ಹೇಳ್ತಾರೆ, ಆಮೇಲೆ ಬೇಡ, ಇನ್ನೂ ಕೇಳಿದರೆ ಬೇಡವೇ ಬೇಡ. ಅದು ತೃಪ್ತಿ, ತೃಪ್ತನಾಗುವಂತಹದ್ದು. ಅದಕ್ಕೆ ಸಂತರ್ಪಣೆ ಅಂತ ಹೇಳುವಂಥದ್ದು. ಮನುಷ್ಯನಿಗೆ ಇನ್ನೇನನ್ನು ಕೊಟ್ಟರೂ ತೃಪ್ತಿ ಎನ್ನುವಂಥದ್ದು ಆಗೋದಿಲ್ಲ. ಅನ್ನವನ್ನು ಕೊಟ್ಟಾಗ ಸಮ್ಯಕ್ ತರ್ಪಯತಿ, ಚೆನ್ನಾಗಿ ಅವನು ತೃಪ್ತನಾಗ್ತಾನೆ. ತೃಪ್ತನಾದವನು ಹರಸೋದು ಬೇಡ, ಅತೃಪ್ತನಾದವನು ನಿಂದಿಸೋದು ಬೇಕಾಗಿಲ್ಲ. ಅದೇ ಶಾಪವಾಗುತ್ತೆ. ಯಾರಿಗಾದರೂ ಅತೃಪ್ತಿಯನ್ನು ಉಂಟು ಮಾಡಿದರೆ, ಅವನ ಮನಸ್ಸಿನಲ್ಲಿ ನೊಂದುಕೊಂಡ್ರೆ, ಅದೇ ಆ ಒಂದು ನೋವನ್ನು ಉಂಟು ಮಾಡಿದವನಿಗೆ ಶಾಪವಾಗುತ್ತೆ. ಅದೇ ತೃಪ್ತಿಯನ್ನು ಯಾರು ಉಂಟು ಮಾಡ್ತಾನೋ ಅವನಿಗೆ ಪುನಃ ಇವನೇನು ಆಶೀರ್ವಾದ ಮಾಡಬೇಕಾಗಿಲ್ಲ, ಅವನ ತೃಪ್ತಿಯೇ ಇವನಿಗೆ ಆಶೀರ್ವಾದ. ಅದು ಸಂತರ್ಪಣೆಯ ಹಿಂದಿರುವ ಉದ್ದೇಶ. ಇವತ್ತೆಲ್ಲ ಏನಾಗಿದೆ ಅಂದರೆ, ಅನ್ನನ್ನಾಸ್ತಿ ಉದಕನ್ನಾಸ್ತಿ ನಾಸ್ತಿ ತಾಂಬೂಲಚರ್ವಣಂ ಮಂದಿರೇಷು ಮಹೋತ್ಸಾಹ ಶುಷ್ಕಚರ್ಮ ವಿತಾಡನಂ ಹೇಳ್ತಾರೆ. ಆ ಒಂದು ಮಂದಿರೇಷು ಮಹೋತ್ಸಾಹ, ಅನ್ನಂ ನಾಸ್ತಿ ಅನ್ನದಾನ ಇಲ್ಲ, ಉದಕನ್ನಾಸ್ತಿ ಒಂದು ನೀರೂ ಕೇಳೋದಿಲ್ಲ, ನಾಸ್ತಿ ತಾಂಬೂಲಚರ್ವಣಂ ಅನ್ನವೇ ಇಲ್ಲದಿದ್ದಾಗ ಇನ್ನು ತಾಂಬೂಲ ಎಲ್ಲಿ ಕೊಡ್ತಾರೆ. ಆದರೆ ದೊಡ್ಡ ಉತ್ಸವ ಏನು ಅಂತ ಕೇಳಿದರೆ, ಮಂದಿರೇಷು ಮಹೋತ್ಸಾಹ ಶುಷ್ಕಚರ್ಮ ವಿತಾಡನಂ, ಡೋಲು ಬಾರಿಸಿದ್ದು ದೊಡ್ಡ ಉತ್ಸವ. ಅನ್ನದಾನ ಇಲ್ಲದೆ ಮಾಡಿರೋ ಉತ್ಸವ ಯಾವತ್ತೂ ಕೂಡ ಶುಷ್ಕ ಉತ್ಸವಕ್ಕೆ ಸಮಾನ. ಅದಕ್ಕೆ ಮಂದಿರಾದಿಗಳಲ್ಲಾಗಲಿ ಯಾವುದರಲ್ಲೇ ಆಗಲಿ ಒಂದು ಉತ್ಸವ ಮಾಡಿದರೆ, ಉತ್ಸವ ಅಂತ ಹೇಳಿದರೆ ಮೇಲೆ ಬರಬೇಕು ಮನಸ್ಸು ಉಬ್ಬಿ. ಆ ರೀತಿಯಾಗಿ ಬರುವಂಥದ್ದು ಯಾವಾಗ, ಮನುಷ್ಯನಿಗೆ ತೃಪ್ತಿ ಬರೋದು ಯಾವತ್ತೂ ಊಟದಲ್ಲೇ. ನೀವು ಎಷ್ಟೇ ದಕ್ಷಿಣೆ ಕೊಡಿ ತೃಪ್ತಿ ಆಗೋದಿಲ್ಲ. ಕೊನೆಗೆ ಒಳ್ಳೆ ಊಟ ಹಾಕಿದರೆ ಆವಾಗ ತೃಪ್ತಿ. ನೀವು ಎಷ್ಟೇ ಒಳ್ಳೆ ಕಾರ್ಯಕ್ರಮ ಮಾಡಿ, ಮದುವೆಯಲ್ಲಿ ಗಂಡಿನ ಕಡೆಯವರು ಹೆಣ್ಣಿನ ಕಡೆಯವರು ಎರಡೂ ಕಡೆಯವರು ನೋಡುವಂಥದ್ದು, ಕನ್ಯಾ ವರಯತೆ ರೂಪಂ ಮಾತಾವಿತ್ತಂ ಪಿತಾಶ್ರುತಂ ಬಾಂಧವಾ ಕುಲಮಿಚ್ಛಂತಿ ಮೃಷ್ಟಾನ್ನಮಿತರೇ ಜನಾ. ಮದುವೆಯಲ್ಲಿ ಏನು, ಕನ್ಯಾ ವರಯತೆ ರೂಪಂ, ವಧುವಾದವಳು ವರನ ರೂಪವನ್ನು ಬಯಸ್ತಾಳಂತೆ. ಚೆನ್ನಾಗಿರಬೇಕು, ಅವನು ಮನ್ಮಥನಾಗಿರಬೇಕು, ನನಗೆ ಸಿಕ್ಕುವ ವರ ಅಂತ ಕನ್ಯಾ ಬಯಸ್ತಾಳಂತೆ. ಕನ್ಯಾ ವರಯತೆ ರೂಪಂ ಮಾತಾ ವಿತ್ತಂ, ತಾಯಿ ಅವನು ವರನಾಗಿ ಬರೋವನಿಗೆ ಚೆನ್ನಾಗಿ ಸಂಪಾದನೆ ಇದೆಯಾ ಇಲ್ಲ, ನನ್ನ ಮಗಳು ಸುಖವಾಗಿರಬೇಕಲ್ಲ ಅಂತ ಇವಳು ಅವನಿಗೆ ಅವನ ಐಶ್ವರ್ಯವನ್ನು ಬಯಸ್ತಾಳಂತೆ. ಮಾತಾ ವಿತ್ತಂ ಪಿತಾಶ್ರುತಂ, ತಂದೆ ಆದವನು ಬರೀ ದುಡ್ಡಿದ್ರೆ ಸಾಲದು, ಅದನ್ನು ಬಳಸೋದಕ್ಕೆ ಬುದ್ಧಿ ಇರಬೇಕು. ಅವನಿಗೆ ಬುದ್ಧಿ ಇದೆಯೋ ಇಲ್ಲೋ, ಜ್ಞಾನ ಇದೆಯೋ ಇಲ್ಲೋ, ಓದ್ದಾನೋ ಇಲ್ಲವೋ ಅದನ್ನು ನೋಡ್ತಾನೆ ತಂದೆ ಆದವನು. ಮೂರ್ಖನಿಗೆ ಕೊಡೋದಕ್ಕೆ ತಂದೆ ಒಪ್ಪೋದಿಲ್ಲ. ಮಾತಾವಿತ್ತಂ ಪಿತಾಶ್ರುತಂ ಬಾಂಧವಾ ಕುಲಮಿಚ್ಛಂತಿ, ಬಂಧುಗಳೆಲ್ಲ ಏನು ಮಾಡ್ತಾರೆ, ಯಾರಿಗೆ ಕೊಡ್ತಾ ಇದ್ದಾನೆ, ಅವರ ಕುಲ ಎಂಥದ್ದು, ಕುಲವನ್ನು ನೋಡ್ತಾನೆ. ಹೀಗೆ ತೃಪ್ತಿರೀತಿ ವೃಷ್ಟವು ಬಲಮಿತಿ ವಿದ್ಯುತಿ, ಬಲವನ್ನು ವಿದ್ಯುತ್ತಿನಲ್ಲಿ ಬಲವನ್ನು ನೋಡಬೇಕು. ಯಶ ಇತಿ ಪಶುಷು, ಪಶುಗಳಲ್ಲಿ ಯಶಸ್ಸು ಕೀರ್ತಿಯನ್ನು. ಜ್ಯೋತಿರೀತಿ ನಕ್ಷತ್ರೇಷು, ನಕ್ಷತ್ರಗಳಲ್ಲಿ ಜ್ಯೋತಿ. ಪ್ರಜಾತಿರಮೃತಮಾನಂದ ಇತ್ಯುಪಸ್ಥೆ ಇತ್ಯಾದಿಯಾಗಿ ಹೇಳ್ತಾ ಕೊನೆಯಲ್ಲಿ ಹೇಳುವಂಥದ್ದು, ಆಕಾಶದಲ್ಲಿ ಪ್ರತಿಷ್ಠಾರೂಪದಲ್ಲಿ ಉಪಾಸನೆ ಮಾಡಬೇಕು. ಯಾಕೆಂದರೆ ಆಕಾಶ ಬ್ರಹ್ಮಕ್ಕೆ ಸದೃಶವಾದ ವಸ್ತು ಏನನ್ನಾದರೂ ಹೇಳೋದಿದ್ದರೆ ಸ್ವಲ್ಪ ಮಟ್ಟಿಗೆ ಉಪಮಾನ ಕೊಡುವಂಥದ್ದು ಆಕಾಶಕ್ಕೆ ಅಂತ ಹೇಳಿಬಿಟ್ಟು, ಇದಿಷ್ಟು ಆ ಬ್ರಹ್ಮಜ್ಞಾನವನ್ನು ಪಡೆಯುವುದಕ್ಕೆ ಮಾಡಬೇಕಾದಂಥ ಉಪಾಸನಾ ರೂಪದಲ್ಲಿ ಹೇಳಿರುವಂಥ ಸಾಧನೆಗಳು ಭೃಗುವಲ್ಲಿಯಲ್ಲಿ ಹೇಳಿರುವಂಥದ್ದು. ಈವಾಗ ನಮ್ಮ ದೈನಂದಿನ ವ್ಯವಹಾರದಲ್ಲಿ ಅನೇಕ ದೇವತೆಗಳನ್ನು ಪೂಜೆ ಮಾಡ್ತಾ ಇದ್ದೀವಿ. ನಮ್ಮ ದಾರ್ಶನಿಕ ಪರಂಪರೆಯಲ್ಲಿ ದೇವತೆಗಳಿಗೇನು ಕೊರತೆ ಇಲ್ಲ. 33 crore ದೇವತೆಗಳು ಅಂತ ಹೇಳ್ತಾರೆ. ತ್ರಯಸ್ತ್ರಿಂಶದ್ ದೇವಾಹ ಅಂತ ಬೃಹದಾರಣ್ಯಕದಲ್ಲಿ ಹೇಳ್ತಾರೆ. 33 ದೇವತೆಗಳು ಪ್ರಧಾನವಾಗಿ, ಅದು 33 crore ಹೋಗಿದೆ. ಹಾಗಾದರೆ ಈ ಎಲ್ಲ ದೇವತೆಗಳನ್ನು ಪೂಜಿಸುವಂಥದ್ದಿದೆಯಲ್ಲ, ಪರಮಾತ್ಮ ಒಬ್ಬನೇ ಅಂತ ಆದರೆ ಇಷ್ಟೊಂದು ದೇವತೆಗಳು ಯಾಕೆ ಈ ರೀತಿ, ಯಾಕೆ ನಾವು ಯಾಕೆ ಪೂಜೆ ಮಾಡಬೇಕು? ಗಣಪತಿಯನ್ನು ಪೂಜೆ ಮಾಡಬೇಕು, ರಾಮನನ್ನು ಪೂಜೆ ಮಾಡಬೇಕು, ವಿಷ್ಣುವನ್ನು ಪೂಜೆ ಮಾಡಬೇಕು, ಈಶ್ವರನನ್ನು ಪೂಜೆ ಮಾಡಬೇಕು, ಭಗವತಿಯನ್ನು ಪೂಜೆ ಮಾಡಬೇಕು, ಇದೆಲ್ಲ ಯಾಕೆ ಅಂತ ಕೇಳಿದರೆ, ಎಲ್ಲವೂ ಪರಮಾತ್ಮನ ಅಭಿವ್ಯಕ್ತಿಯೇ ಹೊರತು ಅದರ ಹಿಂದಿರುವ ತತ್ವ ಪರಮಾತ್ಮ ತತ್ವವೇ ಹೊರತು ಬೇರೆ ಯಾವುದೂ ಅಲ್ಲ. ಯಾವ ರೀತಿಯಲ್ಲಿ ನೀವು ಉಪಾಸನೆ ಮಾಡಿದರೂ, ಯಾವ ರೀತಿಯಲ್ಲಿ ಆರಾಧನೆ ಮಾಡಿದರೂ ಅದು ಆ ಪರಮಾತ್ಮನ ಆರಾಧನೆಯೇ ಆಗುತ್ತೆ. ಆ ರೀತಿಯಾದಂತಹ ರೂಪಗಳಲ್ಲೇ ನೀವು ನಿಮ್ಮ ಮನಸ್ಸನ್ನು ಇಟ್ಟುಕೊಳ್ಳಬೇಡಿ. ಆ ರೀತಿಯಾದ ರೂಪ ಕಲ್ಪಿತವಾದದ್ದು, ಅದರ ಹಿಂದಿನ ತತ್ವ ಅಂದರೆ ಆ ರೂಪವನ್ನು ಬಿಡ್ತಾ ಹಿಂದಿನ ತತ್ವವಾದಂತಹ ಪರಮಾತ್ಮ ತತ್ವವನ್ನು ತಿಳಿಯಬೇಕು. ಇದಕ್ಕೆ ವೇದಾಂತದಲ್ಲಿ ಅಧ್ಯಾರೋಪ ಅಪವಾದ ಪ್ರಕ್ರಿಯೆ ಅಂತ. ಅಧ್ಯಾರೋಪ ಅಪವಾದ, ಅಧ್ಯಾರೋಪ ಅಂತ ಹೇಳಿದರೆ ಒಂದು
ಯಾವುದಕ್ಕೆ ಒಂದು ರೂಪ ಇರೋದಿಲ್ಲವೋ ಅದಕ್ಕೆ ಒಂದು ರೂಪವನ್ನು ಕಲ್ಪಿಸೋದು, ಆ ನಂತರದಲ್ಲಿ ಆ ರೂಪವನ್ನು ಇಲ್ಲ ಅಂತ ಹೇಳೋದು. ಇದು ಯಾಕಪ್ಪ? ಪ್ರಕ್ಷಾಲನಾಧ್ಯ ಪಂಕಸ್ಯ ದೂರಾದ ಸ್ಪರ್ಶನಂ ವರಂ ಅಂತ ಒಂದು ಮಾತಿದೆ. ಕೆಸರನ್ನು ಮುಟ್ಟೋದು ಯಾಕೆ, ಆಮೇಲೆ ಕೈ ತೊಳ್ಕೊಳ್ಳೋದು ಯಾತಕ್ಕೆ, ಮುಟ್ಟದೇ ಇರೋದು ವಾಸಿ ಅಲ್ವಾ. ಹಾಗೆಯೇ ರೂಪವನ್ನು ಆರೋಪಿಸೋದು ಯಾಕೆ, ಆಮೇಲೆ ನಿರಾಕರಣೆ ಮಾಡೋದು ಯಾಕೆ ಅನ್ನುವಂಥದ್ದು ಈ ಪರಮಾತ್ಮನಿಗೆ. ಇಲ್ಲಿ ಗಣಪತಿ, ಇಲ್ಲಿಯ ಕ್ಷೇತ್ರಾಧಿಪನಾದಂಥವನು, ಅವನಿಗೆ ಒಂದು ಆಕೃತಿ ಇದೆ, ಸೊಂಡಿಲು ಇದೆ, ಆ ರೀತಿಯಾದಂಥ ಆನೆಯ ಮುಖ ಅನ್ನುವಂಥದ್ದಿದೆ, ಲಂಬೋದರನಾಗಿದ್ದಾನೆ, ಚತುರ್ಭುಜನಾಗಿದ್ದಾನೆ. ಹಾಗೆ ವಿಷ್ಣುವಿಗೆ ಶಂಖಚಕ್ರ ಗದಾಧಾರಿ, ಈಶ್ವರನಾದರೆ ತ್ರಿಶೂಲ ಡಮರುಗಧಾರಿ ಜಟಾಧಾರಿ ಇತ್ಯಾದಿಯಾಗಿ ನಾವು ಹೇಳ್ತೇವೆ. ಇದೆಲ್ಲ ರೂಪ ಯಾತಕ್ಕೆ ಅಂದರೆ ನಮ್ಮ ಮನಸ್ಸನ್ನು ಆ ಒಂದು ಸ್ವರೂಪದಲ್ಲಿ ನಿಲ್ಲಿಸಿಕೊಳ್ಳುವುದಕ್ಕೆ ಧ್ಯಾನಕ್ಕಾಗಿ ಮಾಡಿರುವಂತಹ ಆರೋಪವೇ ಹೊರತು ನೀವು ಅಲ್ಲೇ ನಿಲ್ಲಬೇಡಿ. ಅದರಿಂದ ಹಿಂದೆ, ಅದರ ಹಿಂದಿರುವ ತತ್ವವನ್ನು ತಿಳಿಯಿರಿ. ಅದರ ಹಿಂದಿರುವಂಥದ್ದೇ ಭಗವತ್ ತತ್ವ. ಅದಕ್ಕೆ ಭಗವದ್ವಾಚಕವಾದಂತಹ ಶಬ್ದಗಳೇನಿದ್ದಾವೆ, ಮೂರು ವಿಧವಾದ ಶಬ್ದಗಳು ಇದ್ದಾವೆ. ಭಗವಾನ್ ಅನ್ನುವಂಥದ್ದಿದೆ, ಪರಮಾತ್ಮ ಪುಲ್ಲಿಂಗವಾಚಕವಾದಂಥ ಶಬ್ದಗಳಿಂದ ಪರಮಾತ್ಮನನ್ನು ಹೇಳ್ತಾರೆ. ಹಾಗೆ ನಪುಂಸಕಲಿಂಗವಾದಂತಹ ಶಬ್ದಗಳಿಂದ ಬ್ರಹ್ಮ, ಜ್ಞಾನಂ ಇತ್ಯಾದಿಯಾಗಿ, ಸತ್ಯಂ ಈ ರೀತಿಯಾಗಿ ನಪುಂಸಕಲಿಂಗ ಶಬ್ದದಲ್ಲೂ ಹೇಳ್ತೇವೆ. ಹಾಗೆ ಭಗವತಿ ಈ ರೀತಿಯಾಗಿ ಸ್ತ್ರೀಲಿಂಗ ಶಬ್ದದಲ್ಲೂ ಹೇಳ್ತೇವೆ. ಪರಮಾತ್ಮನಿಗೆ ಯಾವ ಒಂದು ಲಿಂಗವೂ ಇಲ್ಲ, ಮೂರು ಲಿಂಗದಲ್ಲೂ ಅಭಿವ್ಯಕ್ತಿಯಾಗುವಂತಹ ಒಂದು ಸ್ವರೂಪವಾದದ್ದರಿಂದ ಮೂರು ಲಿಂಗದಲ್ಲೂ ಹೇಳುವಂತಹ ಪರಮಾತ್ಮ ತತ್ವ ಅಂದರೆ ಅದು ಅತೀತವಾದಂತಹ ಸ್ವರೂಪ. ಅದಕ್ಕೆ ಒಂದು ರೂಪವನ್ನು ಕಲ್ಪನೆ ಮಾಡೋದು ಹೇಗೆ, ತಾಯಂದಿರು ಮಗುವಿಗೆ ಅನೇಕ ವಿಧವಾದ ಉಡುಗೆಗಳನ್ನು ತೊಡಿಸಿಕೊಂಡು ಆನಂದವನ್ನು ಪಡ್ತಾರೋ ಆ ರೀತಿಯಾಗಿ ನಾವು ನಮ್ಮ ಮನಸ್ಸಿಗೆ ಹಿತವಾದಂತಹ ರೂಪವನ್ನು ಆರೋಪ ಮಾಡಿಕೊಂಡು ಆ ರೂಪದಲ್ಲಿ ನಾವು ಧ್ಯಾನ ಮಾಡ್ತೇವೆ, ಆರಾಧನೆಯನ್ನು ಮಾಡ್ತೇವೆ. ಅದರಿಂದ ಆ ರೂಪದಲ್ಲೇ ಇದ್ದಂತಹ ಪರಮಾತ್ಮ ನಮಗೆ ಆ ರೂಪದಲ್ಲಿಯೇ ಅನುಗ್ರಹ ಮಾಡ್ತಾನೆ. ಯೋ ಯೋ ಯಾಮ್ ಯಾಮ್ ತನುಂ ಭಕ್ತ ಶ್ರದ್ಧೆಯ ಅರ್ಚಿತುಮಿಚ್ಛತಿ ತಸ್ಯ ತಸ್ಯಾಚಲಾಂ ಶ್ರದ್ಧಾಂ ತಾಮೇವ ವಿದಧಾಮ್ಯಹಂ ಅಂತ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಯಾರು ಯಾರು ಯಾವ ರೂಪದಲ್ಲಿ ಯಾರನ್ನು ನನ್ನ ಆರಾಧನೆ ಮಾಡ್ತಾರೋ ಅವರವರಿಗೆ ಆಯಾ ರೂಪದಲ್ಲೇ ನಾನು ಫಲವನ್ನು ಕೊಡ್ತೇನೆ. ಈ ರೀತಿಯಾಗಿರೋದ್ರಿಂದ ಆ ಭಗವತ್ ತತ್ವ ಅನ್ನುವಂಥದ್ದು ನಿರಾಕಾರ ಸ್ವರೂಪ, ನಿರ್ಗುಣ ನಿರಾಕಾರ ನಿರ್ವಿಶೇಷ ನಿರ್ಧರ್ಮಕ ಸ್ವರೂಪ ಪರಮಾತ್ಮ ತತ್ವ. ಅದನ್ನು ಹಾಗೆ ತಿಳ್ಕೊಳ್ಳೋದಕ್ಕೆ ನಮಗೆ ಆಗೋದಿಲ್ಲ, ನಮ್ಮ ಮನಸ್ಸಿನ ಸಾಮರ್ಥ್ಯ ಸೀಮಿತವಾಗಿರೋದರಿಂದ ಅಂತಹ ಮನಸ್ಸಿಗೆ ನಾಟುವ ರೀತಿಯಲ್ಲಿ ಒಂದು ರೂಪವನ್ನು ಕಲ್ಪನೆ ಮಾಡಿ ನೀವು ಅಲ್ಲೇ ನಿಂತ್ಕೋಬೇಡಿ, ಆ ರೂಪವನ್ನು ಬಿಟ್ಟುಬಿಡಿ. ಆ ನಂತರದಲ್ಲಿ ಶಾಖಾಚಂದ್ರಮ ಸನ್ಯಾಯ ಅಂತ ನಾನು ಒಂದು ಹೇಳಿದ್ದೆ. ತಾಯಿ ಮಗುವಿಗೆ ಚಂದ್ರನನ್ನು ತೋರಿಸಬೇಕಾದರೆ ಮರದ ಕೊಂಬೆಯ ತುದಿಯಲ್ಲಿ ಕಾಣ್ತಾ ಇದ್ದಾನೆ ಚಂದ್ರ ನೋಡು ಅಂತ ಹೇಳಿದ ಹಾಗೆಯೇ, ಆವಾಗ ಮರದ ಕೊಂಬೆಯನ್ನು ಆಧಾರವನ್ನಾಗಿಟ್ಟುಕೊಂಡು ಚಂದ್ರನನ್ನು ಆ ಮಗು ನೋಡುತ್ತೆ. ಆನಂತರದಲ್ಲಿ ಮರುದಿವಸ ಕೊಂಬೆಯನ್ನು ಬಿಟ್ಟು ಚಂದ್ರನನ್ನು ಹೇಳುತ್ತೆ. ಹಾಗೆ ನೀವು ನಿಮಗೆ ಇಷ್ಟವಾದಂತಹ ಈ ರೂಪವನ್ನು ನೀವು ಆರಾಧನೆ ಮಾಡಿ, ಆದರೆ ಆ ರೂಪದಲ್ಲಿ ನಿಲ್ಲಬೇಡಿ. ಮನಸ್ಸನ್ನು ನಿಲ್ಲಿಸೋದಕ್ಕೆ ಸಾಮರ್ಥ್ಯ ಬಂತು ಅಂತಾದಾಗ ಆ ರೂಪವನ್ನು ಬಿಟ್ಟುಬಿಡಿ, ಅದರ ಹಿಂದಿನ ಪರಮಾತ್ಮ ತತ್ವವನ್ನು ಮಾತ್ರ ಹಿಡಿದುಕೊಳ್ಳಿ. ಇದೇ ಅಧ್ಯಾರೋಪ ಪ್ರಕ್ರಿಯೆ ಅಂತ. ಇದಕ್ಕೆ ಒಂದು ಲೌಕಿಕ ಉದಾಹರಣೆ ನಿಮಗೆ ಹೇಳಿಬಿಟ್ಟು ನಾನು ಉಪನ್ಯಾಸವನ್ನು ಮುಕ್ತಾಯ ಮಾಡ್ತೇನೆ. ಒಬ್ಬನ ಹತ್ರ ಆಸ್ತಿ ಇತ್ತು, ಅವನ ಮಕ್ಕಳಿಗಾಗಿ ಅದನ್ನು ಹಂಚಬೇಕಾದಾಗ ಅವನು ವಿಲ್ ಬರೆದುಬಿಟ್ಟು ಹೋದಂತೆ, ಮರಣಶಾಸನವನ್ನು ಬರೆದಿಟ್ಟುಬಿಟ್ಟ. ಮರಣಶಾಸನವನ್ನು ಬರೆದಿಟ್ಟು ಆ ನಂತರದಲ್ಲಿ ಕೆಲವು ದಿನಗಳಲ್ಲಿ ತಂದೆ ತೀರ್ಕೊಂಡು ಬಿಟ್ಟ. ಅವನಿಗೆ ಮೂರು ಜನ ಮಕ್ಕಳಿರ್ತಾರೆ. ಅವನ ಆಸ್ತಿಯಲ್ಲಿ ವಿಭಾಗ ಮಾಡಿದ. ಹೇಗೆ ಅಂದರೆ, ಹಿರಿಯ ಮಗನ ಮೇಲೆ ಅವನಿಗೆ ಹೆಚ್ಚಿನ ಪ್ರೀತಿ ಇತ್ತು. ನನ್ನ ಆಸ್ತಿಯಲ್ಲಿ ಸಮ ಅರ್ಧ ಪಾಲು ದೊಡ್ಡ ಮಗನಿಗೆ ಹೋಗಬೇಕು. ಅವನಿಗೆ ಅರ್ಧ ಕೊಟ್ಟ ನಂತರ ಉಳಿದ ಭಾಗದ ಅರ್ಧ ಏನಿದೆಯೋ ಆ ಅರ್ಧದಲ್ಲಿ ಅರ್ಧವನ್ನು ಎರಡನೇ ಮಗನಿಗೆ ಕೊಡಬೇಕು. ಇನ್ನು ಉಳಿದ ಭಾಗ ಏನಿದೆಯೋ ಅದರಲ್ಲಿ ಅರ್ಧ ಭಾಗವನ್ನು ಮೂರನೇವನಿಗೆ ಕೊಡಬೇಕು. ಉಳಿದಿದ್ದನ್ನು ಸಮಾಜಕ್ಕೆ ಕೊಟ್ಟುಬಿಡಿ ಅಂತ ಬರೆದಿಟ್ಟು ಹೋಗಿಬಿಟ್ಟ. ಈವಾಗ ಆಸ್ತಿ ವಿಭಾಗ ಮಾಡುವಂಥ ಅವನು ಹೋದ ನಂತರ ಮಕ್ಕಳು ನೋಡ್ತಾರೆ. ನೋಡುವಾಗ ಅವನ ಹತ್ರ ಎಲ್ಲ ಆಸ್ತಿಯನ್ನೆಲ್ಲ ಅದರಂತೆ ಹಂಚಿದರು. ಪ್ರತಿಯೊಂದು ವಸ್ತುವನ್ನು ಹಾಗೆ ಹಂಚಬೇಕು, ಇದ್ದಿದ್ದನ್ನೆಲ್ಲ ಹಂಚ್ತಾ ಬಂದರು. ಕೊನೆಗೆ ಅವನಲ್ಲಿ ಏಳು ಹಸುಗಳಿದ್ವಂತೆ. ಏಳು ಹಸುಗಳನ್ನು ಈಗ ಅವರು ವಿಭಾಗ ಮಾಡಬೇಕು. ಹೇಗೆ ವಿಭಾಗ ಮಾಡಬೇಕು? ದೊಡ್ಡ ಮಗನಿಗೆ ಅರ್ಧ ಕೊಡಬೇಕು. ಇದ್ದಿದ್ದರಲ್ಲಿ ಏಳರಲ್ಲಿ ಮೂರುವರೆ ಅದನ್ನ ಹಂಚೋದು ಹೇಗೆ? ಹಸುಗಳನ್ನು ವಿಭಾಗ ಮಾಡಲಿಕ್ಕೆ ಆಗೋದಿಲ್ಲ. ಗಲಾಟೆ ಶುರುವಾಯಿತು ಅಣ್ಣ ತಮ್ಮಂದರಲ್ಲಿ ಆಸ್ತಿಯ ವಿಚಾರದಲ್ಲಿ. ಆವಾಗ ಯಾರೋ ಒಬ್ಬರು ಮಹಾತ್ಮರು ಅಲ್ಲಿ ಬಂದರಂತೆ. ಏನು ವಿವಾದ ಅಂತ, ಈ ವಿವಾದ ಹೀಗಿದೆ ಅಂತ ನೋಡಿದರು.
ಇದು ವಿವಾದ ಬಗೆಹರಿಸಬೇಕಾದ್ರೆ ನಾನೊಂದು ಉಪಾಯ ಮಾಡ್ತೀನಿ ಅಂತ, ನನ್ನ ಮನೆಯಲ್ಲಿ ಒಂದು ಹಸು ಇದೆ ಅದನ್ನು ತೊಗೊಂಬನ್ನಿ ಅಂತ ಹೇಳಿದ್ರಂತೆ. ಆ ಹಸುವನ್ನು ತಂದು ಈ ಏಳು ಹಸುವಿನ ಜೊತೆಗೆ ಇಟ್ಟುಬಿಟ್ರು. ಏಳು ಹಸುವಿನ ಜೊತೆಗಿಟ್ಟಾಗ ಏನಾಯಿತು, ಎಂಟು ಹಸುಗಳಾದವು. ಈಗ ವಿಲ್ಲಿನ ಪ್ರಕಾರ ದೊಡ್ಡ ಮಗನಿಗೆ ಅರ್ಧ ಕೊಡಬೇಕು, ನಾಲ್ಕು ಹಸುವನ್ನು ಕೊಟ್ಟುಬಿಟ್ಟು ಮೊದಲನೇ ಅವನಿಗೆ. ಇನ್ನು ಉಳಿದಿದ್ದರಲ್ಲಿ ಅರ್ಧ, ಉಳಿದಿದ್ದೆಷ್ಟು ನಾಲ್ಕು, ನಾಲ್ಕರಲ್ಲಿ ಅರ್ಧ ಎರಡನೇ ಅವನಿಗೆ ಕೊಟ್ಟಾಯಿತು. ಮೂರನೇ ಅವನಿಗೆ ಉಳಿದಿದ್ದರಲ್ಲಿ ಅರ್ಧ, ಒಂದು ಹಸು ಅವನಿಗೆ ಕೊಟ್ಟಾಯಿತು, ಇನ್ನು ಒಂದನ್ನು ಅವನು ಹೊಡ್ಕೊಂಡು ಹೋದ. ಅಧ್ಯಾರೋಪ ಅಂದರೆ ಇದೇ, ಅಪವಾದ ಅಂದರೆ ಅದು. ಅಧ್ಯಾರೋಪ ನೀವೆಲ್ಲ ಅವನಿಗೇನಾಯಿತು, ಆರೋಪ ಮಾಡಿದ್ದ, ಒಂದು ಹಸುವನ್ನು ತಂದು ಸೇರಿಸಿದ್ದ. ಸೇರಿಸಿದ್ದ್ಯಾಕೆ, ಅವರಿಗೆ ಅಲ್ಲಿ ವಿಭಾಗ ಆಗಬೇಕು ಅನ್ನುವಂಥ ಕಾರ್ಯ ಆಗಬೇಕು. ಆ ಕಾರ್ಯ ಆಯಿತು ಅಂತಾದಾಗ ಆ ನಂತರದಲ್ಲಿ ಆ ಹಸುವನ್ನು ಅವನು ಹೊಡ್ಕೊಂಡು ಹೋದ. ಇಲ್ಲಿ ಸೇರಿದ್ದೂ ಇಲ್ಲ, ಕಳೆದಿದ್ದೂ ಇಲ್ಲ, ಹೌದು ತಾನೆ? ಹಾಗೇ ಪರಮಾತ್ಮನಿಗೆ ನೀವು ಯಾವುದೇ ರೂಪವನ್ನು ಆರೋಪ ಮಾಡಿ ನಿಮ್ಮ ಮನಸ್ಸಿಗೆ ಅದು ಬರುವುದಕ್ಕಾಗಿ ಆರೋಪಿತವಾದಂಥ ರೂಪವನ್ನಿಟ್ಟುಕೊಂಡು ನೀವು ಧ್ಯಾನ ಮಾಡಿ ಪೂಜೆ ಮಾಡಿ ಆರಾಧನೆಯನ್ನು ಮಾಡಿ ನಿಮ್ಮ ಮನಸ್ಸು ಅಲ್ಲಿ ನಿಂತು ಒಂದು ಭಗವತ್ತತ್ವದಲ್ಲಿ ನಿಂತು ಅಂತಾದ ನಂತರ ಆ ರೂಪವನ್ನು ಬಿಡುತ್ತಾ ಬನ್ನಿ. ಕೇವಲ ಭಗವತ್ತತ್ವ ಮಾತ್ರ ನಿಮಗೆ ಅನುಭವಕ್ಕೆ ಬರುವಂಥದ್ದು. ಇದು ಧ್ಯಾನದಲ್ಲಿ ಮನುಷ್ಯನಿಗೆ ಅನುಭವಕ್ಕೆ ಬರುತ್ತೆ ಅನ್ನೋ ದೃಷ್ಟಿಯಿಂದ ಈ ರೀತಿಯಾದಂಥ ಅಧ್ಯಾರೋಪ ಅಪವಾದ ಪ್ರಕ್ರಿಯೆಯನ್ನು ವೇದಾಂತದಲ್ಲಿ ಹೇಳ್ತಾರೆ. ಅದೇ ರೀತಿಯಾಗಿ ಯಾರ್ಯಾರು ಯಾವ ಯಾವ ರೂಪದಲ್ಲಿ ಪರಮಾತ್ಮನನ್ನು ಚಿಂತನೆ ಮಾಡ್ತಾರೋ, ನರಸಿಂಹಮೂರ್ತಿಗಳು ಉಪನ್ಯಾಸದಲ್ಲಿ ಭಗವತ್ತತ್ವ ಅಂತ ಹೀಗೆ ಹೇಳಿಬಿಟ್ರು, ಆದ್ದರಿಂದ ನಾವು ಇದು ಯಾವ ರೂಪವನ್ನು ಉಪಾಸನೆ ಮಾಡಬೇಕಾಗಿಲ್ಲ, ಪೂಜೆ ಮಾಡಬೇಕಾಗಿಲ್ಲ ಅಂತ ಆ ರೀತಿಯಾದಂತಹ ತಪ್ಪು ಗ್ರಹಿಕೆಗೆ ಅವಕಾಶವಿರಬಾರದು. ಯಾರ್ಯಾರು ಯಾವ್ಯಾವ ರೂಪದಲ್ಲಿ ಆರಾಧನೆ ಮಾಡ್ತಿದ್ರು, ತಾಯಂದಿರಿಗೆಲ್ಲರಿಗೂ ಸೌಂದರ್ಯ ಲಹರಿ ನಮ್ಮ ಗುರುಗಳ ಒಂದು ಕೃಪಾಕಟಾಕ್ಷದಿಂದ ಸೌಂದರ್ಯ ಲಹರಿ ಅಭಿಯಾನದಲ್ಲಿ ಎಲ್ಲರಿಗೂ ಆ ಭಗವತಿಯಲ್ಲಿ ವಿಶೇಷವಾದಂತಹ ಭಕ್ತಿ ಬಂದಿದೆ. ಅದೇ ರೀತಿಯಲ್ಲೇ ಉಪಾಸನೆ ಮಾಡಿ ಅದೇ ರೀತಿಯಲ್ಲೇ ಭಗವತಿಯ ರೂಪದಲ್ಲೇ ಪರಮಾತ್ಮ ಆತ ಆ ಒಂದು ಪರಬ್ರಹ್ಮ ಅನುಗ್ರಹವನ್ನು ಮಾಡ್ತಾನೆ ಅಂತ ಹೇಳ್ತಾ, ಇದೇ ಸಂಪೂರ್ಣ ವೇದಾಂತದ ಒಂದು ರಹಸ್ಯ ಅಂತ ಹೇಳಿಬಿಟ್ಟು